ಮುಂದಿನ 2023 ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನ ತಯಾರಿ ಕೂಡ ಜೋರಾಗಿದೆ. ಈ ನಿಟ್ಟಿನಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿಗೆ ವಿವಿಧ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಅಖಿಲ ಕರ್ನಾಟಕ ಸಂಘಟನಾ ಕೋ ಚೇರ್ಮನ್ ಆಗಿ ಬಿಎಲ್ ಶಂಕರ್ ಅವರು ನೇಮಕ ಆಗಿದ್ದಾರೆ. ವಿಭಾಗವಾರು ಕೋ ಚೇರ್ಮನ್ಗಳ ನೇಮಕ ಮಾಡಿ ಎಐಸಿಸಿ ಆದೇಶವನ್ನ ಹೊರಡಿಸಿದೆ. ಪ್ರಚಾರ ಸಮಿತಿಯಲ್ಲಿ ಪ್ರಮುಖರಿಗೆ ಸ್ಥಾನಮಾನವನ್ನ ನೀಡಲಾಗಿದೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ನಡೆಸಿದೆ. ಹಾಗಾಗಿ ಸಮಿತಿಯ ವಿವಿಧ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಇನ್ನು ಯಾರ್ಯಾರಿಗೆ ಜವಾಬ್ದಾರಿ ಅನ್ನೋದನ್ನ ಗಮನಿಸಬಹುದು. ಬೆಳಗಾವಿ ವಿಭಾಗಕ್ಕೆ ಸಂತೋಷ್ ಲಾಡ್ ಅವರನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರು ವಿಭಾಗಕ್ಕೆ ರಿಜ್ವಾನ್ ಅರ್ಷದ್ ಅವರನ್ನ ನೇಮಕ ಮಾಡಲಾಗಿದೆ. ಪ್ರಚಾರ ಸಮಿತಿಯ ಪ್ರಮುಖರಾಗಿ ಆಯ್ಕೆ ಮಾಡಲಾಗಿದೆ. ಮೈಸೂರು ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಮೈಸೂರು ವಿಭಾಗದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ. ಅಂದ್ರೆ ಈ ಜವಾಬ್ದಾರಿಯನ್ನ ಅವರಿಗೆ ಕೊಡಲಾಗಿದೆ. ಮಧ್ಯ ಕರ್ನಾಟಕದ ಜವಾಬ್ದಾರಿ ಚಂದ್ರಪ್ಪ ಅವರಿಗೆ ನೀಡಲಾಗಿದೆ. ಇನ್ನು ಕರಾವಳಿ ಕರ್ನಾಟಕದ ಜವಾಬ್ದಾರಿಯನ್ನ ಮಂಜುನಾಥ್ ಭಂಡಾರಿ ಅವರಿಗೆ ನೀಡಲಾಗಿದೆ. ಕಲಬುರಗಿದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಅದರ ಜೊತೆಗೆ ಮುಖ್ಯ ಸಂಯೋಜಕರನ್ನು ಕೂಡ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಶಾಸಕರಾಗಿರುವಂತಹ ನಾಗೇಂದ್ರ, ಆನಂದ್ ನ್ಯಾಮಗೌಡ, ಅಂಜಲಿ ನಿಂಬಾಳ್ಕರ್, ಸೌಮ್ಯರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಾ ಶಶಿಧರ್, ಗಣೇಶ ಹುಕ್ಕೇರಿ, ಡಾಕ್ಟರ್ ರಂಗನಾಥ್, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರಕಾಶ್ ರಾಠೋಡ್, ಗೋವಿಂದರಾಜು ಸೇರಿದಂತೆ ಅನೇಕರನ್ನ, ಸುಮಾರು 32 ಜನರನ್ನ ಮುಖ್ಯ ಸಂಯೋಜಕರಾಗಿ ನೇಮಕ ಮಾಡಲಾಗಿದೆ. ಹಾಗಾಗಿ ವಿವಿಧ ಜವಾಬ್ದಾರಿಗಳನ್ನ ಈಗ ಕೆಪಿಸಿಸಿ ನೀಡಿರುವಂಥದ್ದು. ಕೆಪಿಸಿಸಿ ಪ್ರಚಾರ ಸಮಿತಿಗೆ ವಿವಿಧ ಜವಾಬ್ದಾರಿಗಳ ಹಂಚಿಕೆಯನ್ನ ಮಾಡಲಾಗಿದೆ. ಅದರಲ್ಲಿ ಅಖಿಲ ಕರ್ನಾಟಕ ಸಂಘಟನಾ ಕೋ ಚೇರ್ಮನ್ ಆಗಿ ಬಿಎಲ್ ಶಂಕರ್ ಅವರು ನೇಮಕ ಆಗಿದ್ದಾರೆ. ಕಲಬುರಗಿಯ ಕಡೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಬೆಳಗಾವಿ ವಿಭಾಗದಲ್ಲಿ ಸಂತೋಷ್ ಲಾಡ್ ಸೇರಿದಂತೆ ಇತರರನ್ನ ಆಯ್ಕೆ ಮಾಡಲಾಗಿದೆ. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.